ಉಡುಪಿಯ ಪ್ರಖ್ಯಾತ ಫೆರ್ನಾಂಡಿಸ್ ಗ್ರೂಪ್ಸ್ ಇದರ ವತಿಯಿಂದ ನೂತನವಾಗಿ ತೆರೆಯಲಾದ ಡಿವೈನ್ ಫಿಟ್ನೆಸ್ ಯುನಿಸೆಕ್ಸ್ ಜಿಮ್ ಉಡುಪಿ ನಗರದ ಮಸೀದಿ ರಸ್ತೆಯ ಪರಿವಾರ್ ಸ್ವೀಟ್ಸ್ ಮತ್ತು ಬೇಕರಿ ಸಮೀಪದ ಶಂಕರ್ ಬಿಲ್ಡಿಂಗ್ನ ಮೂರನೆಯ ಅಂತಸ್ತಿನಲ್ಲಿ ಉದ್ಘಾಟನೆಗೊಂಡಿದೆ. ಡಿವೈನ್ ಫಿಟ್ನೆಸ್ ಯುನಿಸೆಕ್ಸ್ ಜಿಮ್ ಅನ್ನು ಫೆರ್ನಾಂಡಿಸ್ ಗ್ರೂಪ್ ಆಫ್ ಕಂಪನಿಯ ಮಾಲಕರಾದ ವಿಲ್ಸನ್ ಫೆರ್ನಾಂಡಿಸ್ ಅವರ ಪತ್ನಿ ಲೀನಾ ಫೆರ್ನಾಂಡಿಸ್ ಜೊತೆಯಾಗಿ ಉದ್ಘಾಟಿಸಿದರು. ಈ ಒಂದು ಸಂದರ್ಭದಲ್ಲಿ ನೂತನ ಸಂಸ್ಥೆಯನ್ನು ಆಶೀರ್ವದಿಸಿ ಶುಭ ಹಾರೈಸಿ ಮಾತನಾಡಿದ ಉಡುಪಿ ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ಫಾದರ್ ವಿಜಯ್ ಜಾನ್ಸನ್ ಡಿಸೋಜ್ ಅವರು ಮಾತನಾಡಿ, ಕೋವಿಡ್ ಬಳಿಕ ಆರೋಗ್ಯವೇ ಭಾಗ್ಯ ಅನ್ನೋದನ್ನು ಮನಗಂಡ ಜನತೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಆರೋಗ್ಯ ಉತ್ತಮವಾಗಿದ್ದರೆ ಮಾತ್ರ ನಾವು ಜೀವನದಲ್ಲಿ ಏನನ್ನು ಕೂಡ ಸಾಧಿಸಬಹುದು ಅಂತ ಅಲ್ಲಿ ಸೇರಿದ್ದ ಜನರಿಗೂ ಕೂಡ ಕಿವಿ ಮಾತನ್ನು ಹೇಳಿ ಶುಭವನ್ನು ಹಾರೈಸಿದರು. ಇನ್ನು ದೀಪ ಬೆಳಗಿಸಿದ ನಿವೃತ್ತ DYSP ವ್ಯಾಲೆಂಟೈನ್ ಡಿಸೋಜ್ ಅವರು ಮಾತನಾಡಿ, ವ್ಯಾಯಾಮಕ್ಕೆ ವಯೋಮಿತಿ ಇಲ್ಲದ ನೆಲೆಯಲ್ಲಿ ಶಾರೀರಿಕ ಆರೋಗ್ಯ ವೃದ್ಧಿಗೆ ಪ್ರತಿನಿತ್ಯ ವ್ಯಾಯಾಮ ಮಾಡೋದನ್ನು ನಾವೆಲ್ಲರೂ ಕೂಡ ರೂಢಿಸ್ಕೊಳ್ಬೇಕಂತ ತಿಳಿಸಿದರು. ಇನ್ನು ನ್ಯಾಯವಾದಿ ಮಟ್ಟಾರು ರತ್ನಾಕರ ಹೆಗಡೆ BJP ಮುಖಂಡ KP ಜಗದೀಶ್ ಶುಭಾಶಯವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ರಘುಪತಿ ಭಟ್, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಕನ್ನೀರ ವಿಶ್ವನಾಥ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಮಾಲಕ ವಿಲ್ಸನ್ ಫೆರ್ನಾಂಡಿಸ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸ್ಟೀವನ್ ಕೊಲೋಸೋ ನಿರೂಪಿಸಿದರು. ಐಡಾ ಫೆರ್ನಾಂಡಿಸ್ ವಂದನಾರ್ಪಣೆಯನ್ನು ನೀಡಿದರು. ವಿಲ್ಸನ್ ಫೆರ್ನಾಂಡಿಸ್ ಅವರ ಶಿಸ್ತುಗೆ ಒಂದು ಹೆಸರು ಸಮಯ. ಆ ಸಮಯದಿಂದಲೇ ಅವರು 30 ವರ್ಷ ಯಶಸ್ವಿಯಾಗಿ ತನ್ನ ಸಂಸ್ಥೆಯನ್ನು ಬೆಳೆಸಿಕೊಂಡಿದ್ದಾರೆ. ಸಂತ ಮೇರಿ ವಿದ್ಯಾಸಂಸ್ಥೆಯ ಪ್ರಿನ್ಸಿಪಾಲರಾದ ವಂದನೀಯ ಫಾದರ್ ವಿಜಯ್ ಡಿಸೋಜ್ ಅವರಿಗೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿಶ್ವ ಬಂಟರ್ ಫೆಡರೇಷನ್ ಇದರ ಉಪಾಧ್ಯಕ್ಷರಾದ ಕಡಿಮೆ ತುಂಬಾ ಸಂತೋಷವಾಗ್ತದೆ. ಯಾಕೆಂತ ಹೇಳಿದ್ರೆ ಈ ಭಾಗ್ಯ ನನಗೆ ಸಿಕ್ಕಿದ್ದಕ್ಕಾಗಿ ಈ ಫೆರ್ನಾಂಡಿಸ್ ಗ್ರೂಪ್ನ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ದಿನಗಳಲ್ಲಿ ನಾವು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ ಮತ್ತು ಆರೋಗ್ಯದ ಬಗ್ಗೆ ತುಂಬಾ ಗಮನ ಹರಿಸ್ತೇವೆ. ಯಾಕೆಂತ ಹೇಳಿದ್ರೆ ಕೋವಿಡ್ ಬಂದ ಮೇಲೆ ನಮಗೆ ಆರೋಗ್ಯದ ಇಂಪಾರ್ಟೆನ್ಸ್ ಏನಂತ ನಮಗೆ ಎಲ್ಲರಿಗೆ ಅರಿವಾಗಿದೆ. ಅದರಿಂದ ಈ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ತುಂಬ ಹೆಚ್ಚು ಜನರು ಗಮನಹರಿಸುವುದನ್ನು ನಾವು ನೋಡ್ತೇವೆ. ಇಂದು ಇಲ್ಲಿ ಈ ವ್ಯಾಯಾಮ ಶಾಲೆ ತಯಾರಾಗಿದೆ ಹಾಗೂ ಇಂದಿಲ್ಲಿ ವ್ಯಾಯಾಮ ಶಾಲೆಗೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಜನರು ಬರುವ ಮುಖಾಂತರ ನಾವೆಲ್ಲರೂ ಕೂಡ ಜೀವನ ಎಂಬುದು ಯಾಂತ್ರಿಕತೆಗೆ ಬಂದುಬಿಟ್ಟಿದೆ. ಬೆಳಿಗ್ಗೆ ಎದ್ದ ಕೂಡಲೇ ಏನೇನೋ ಕೆಲಸಗಳನ್ನು ನಮ್ಮ ಕೆಲಸಗಳನ್ನು ಮಾಡುತ್ತೇವೆ, ರಾತ್ರಿ ಪುನಃ ಊಟ ಮಾಡಿ ಮಲಗುತ್ತೇವೆ. ಈ ಯಾಂತ್ರಿಕ ಬದುಕಿನ ಮಧ್ಯೆ ಆರೋಗ್ಯವನ್ನು ಕಾಪಾಡುವುದು ಬಹಳಷ್ಟು ಮುಖ್ಯ. ಆ ವಿಚಾರವಾಗಿ ವೆಲೆಂಟೈನ್ ಡಿಸೋಜ್ ಅವರು ಮಾತಾಡಿದರು. ಇವತ್ತು ಒಂದು ಸಂದರ್ಭದಲ್ಲಿ ಉಡುಪಿಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿಷ್ಠೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಹಳಷ್ಟು ಜನ ಇವತ್ತು ಆಶಯ ಪಡ್ತಾ ಇದ್ರು ಇಲ್ಲಿ ಕಳಿಸ್ಬೇಕಂತ. ಇವತ್ತಿಗೂ ಪ್ರತಿಷ್ಠೆ ಶಿಕ್ಷಣ ಸಂಸ್ಥೆಗಳು ಅದೇ ಪ್ರತಿಷ್ಠೆಯನ್ನು ಉಳಿಸಿಕೊಂಡರೂ ಕೂಡ
ಡ್ರಗ್ ಮಾಫಿಯಾದಂತಹ ಮಾಫಿಯಾಗಳು ನಮ್ಮನ್ನ ಬಲಿ ತೆಗೆದುಕೊಳ್ತಾ ಇದ್ದೀವಿ. ಕೇವಲ ಪಟ್ಟಣದಲ್ಲಿಲ್ಲ, ಹಳ್ಳಿಗಳಲ್ಲಿ ಕೂಡ ಹೋದ್ರೆ ನಾನು ಶಿವಮೊಗ್ಗವನ್ನು ಹೋದಾಗ ನಮಗೆ 200 ಜನ ಪೇರೆಂಟ್ಸ್ ಕಂಪ್ಲೀಟ್ ಮಾಡಿದ್ರು. ನಮ್ಮಲ್ಲಿ ಕೂಡ ಶಿವದಲ್ಲಿ ಕೂಡ ಈ ಡ್ರಗ್ಸ್ ಇದೆಲ್ಲ ಬಹಳಷ್ಟು ನಡೀತಾ ಉಂಟಂತ. ಕಾರಣ ಏನಂದ್ರೆ ಇವತ್ತು ಎಲ್ಲರನ್ನೂ ನೋಡಿದ್ರು ಕೂಡ ಇನ್ಕ್ಲೂಡಿಂಗ್ ನಾವು ಕೂಡ ಒಂದೇ ಮೊಬೈಲನ್ನೇ ನೋಡ್ತಾ ಇರ್ತೇವೆ, ಅಥವಾ ಉದ್ಯೋಗಿಗಳು ಕಂಪ್ಯೂಟರ್ನಲ್ಲೇ ಇರ್ತಾರೆ. ಡಿಪ್ರೆಷನ್ನು, ಆಯಾಸ ಇದೆಲ್ಲ ಇದ್ದಾಗ ಒಮ್ಮೆ ಅದರಿಂದ ಹೊರಬರಲಿಕ್ಕೆ ನಾವು ಯಾವುದೇ ಚಾಳಿಯನ್ನು ಆರಂಭ ಮಾಡ್ತೇವೆ. ಸರಿಯಾದ ರೀತಿಯಲ್ಲಿ ನಮಗೆ ಹೋಗಲಿಕ್ಕೆ ಬಹುಶಃ ಸಂದರ್ಭ ಇರೋದಿಲ್ಲ, ಅಥವಾ ನಾವು ಹೋಗ್ತಾ ಇಲ್ಲ, ತಪ್ಪು ದಾರಿಗೆ ಹೋಗ್ತಾ ಇದ್ದೇವೆ. ಇದೆಲ್ಲವನ್ನ ಮೀರಿ ನಾವು ಇವತ್ತು ನಮ್ಮ ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ. ಮನುಷ್ಯನಲ್ಲಿ ಎಷ್ಟೇ ಸಂಪತ್ತು ಇದ್ರೂ ಕೂಡ ಆರೋಗ್ಯ ಇಲ್ಲದಿದ್ದರೆ ಅದು ಬಹುಶಃ ಯಾವುದಕ್ಕೂ ಪ್ರಯೋಜನ ಇಲ್ಲ, ಇನ್ನೊಬ್ಬರು ಪಾಲಾಗ್ತದೆ. ಆ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ನಾವು ಇಂಥ ಜಿಮ್ನೇಷಿಯಂಗಳಲ್ಲಿ ಅಥವಾ ಯೋಗಾಭ್ಯಾಸಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನು ಉಳಿಸಿಕೊಂಡ್ರೆ ಮತ್ತೆ ಎಲ್ಲವನ್ನೂ ಕೂಡ ಸಂಪಾದನೆ ಮಾಡಬಹುದಾಗಿದೆ. ಇವತ್ತು ವಿಲ್ಸನ್ ರವರು ಒಬ್ಬ ಇದ್ದಂಥ ಒಂದು ಜಿಮ್ನೇಷಿಯನ್ನ ಪಡ್ಕೊಂಡು ಅದನ್ನು ಭಾಳ ಆಧುನೀಕರಣಗೊಳಿಸಿ ನಮ್ಮೆಲ್ಲ ಯುವಕರಿಗೆ ಒಂದು ಆಕರ್ಷಣೆ ಕೇಂದ್ರವನ್ನಾಗಿ ಇದನ್ನು ಮಾಡಿದ್ದಾರೆ. 10 ಜಿಮ್ಗಳು ಇರ್ಬೋದು, ಆದರೆ ಆ ಜಿಮ್ಗೆ ನಾನು 10 ಜಿಮ್ಗಳುಂಟು, ನಾನು ಮತ್ತೆ ಇದ್ರು ಕೂಡ ಹೇಗೆ ಮಾಡೋದು, ಇದು ನಡೀಬೋದು ಎಂಬ ಆ ನೆಗೆಟಿವ್ ಥಿಂಕಿಂಗ್ಸ್ ಯಾವಾಗ ಕೂಡ. ಒಳ್ಳೆಯ ಲೈಬ್ರರಿ ಇರಬೇಕು, ಒಳ್ಳೆಯ ಹೆಲ್ತ್ ಕ್ಲಬ್ ಇರಬೇಕು, ಇವೆಲ್ಲ ಉಡುಪಿಯಲ್ಲಿ ಇದೆ. ಬಟ್ ಸಿಟಿಯಲ್ಲಿ ಒಂದು ಒಳ್ಳೆಯ ಜಿಮ್ಮಿನ ಅವಶ್ಯಕತೆ ಇತ್ತು. ಹಿಂದೆ ಒಂದು 25 ವರ್ಷದಿಂದ ಭಾಳ ಒಂದು ಎರಡು ಜಿಮ್ಗಳಿತ್ತು, ಹೀಗೆ ಬೇಕಾದಷ್ಟು ಜಿಮ್ ಆಗಿದೆ. ಬಟ್ ಸಿಟಿ ಮಧ್ಯದಲ್ಲಿ ಒಂದು ಇದರ ಅವಶ್ಯಕತೆ ಇತ್ತು. ಅದನ್ನೇ ಈಗ ವಿಲ್ಸನ್ ಅವರು ಆ ಆಸೆಯನ್ನು ಈಡೇರಿಸಿದ್ದಾರೆ. ಹಾಗೆ ಇಲ್ಲಿಯ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಹಾಗೂ ಇತರ ಉದ್ಯಮದಲ್ಲಿ ಕೆಲಸ ಮಾಡಿಕೊಡಿರುವ ಯುವಕರಿಗೆ ಇದೊಂದು ಭಾಳ ಒಳ್ಳೆಯ ಅವಕಾಶ. ಸೊ ಅದರಿಂದ ಈ ಅವಕಾಶನ ಹುಡುಗರು ಸರಿಯಾಗಿ ಸದುಪಡಿಸ್ಕೋಬೇಕು. ಅದೇ ರೀತಿ ಯುವಕರಲ್ಲಿ ಆರೋಗ್ಯದ ಬಗ್ಗೆ ಕಿಚ್ಚನ್ನು ಹಂಚಿಸಲು ಈ ಒಂದು ಜಿಮ್ ಅವಶ್ಯಕತೆ ಇದೆ. ಎಲ್ಲ ಒಂದು ಕ್ರೀಡಾ ಮನೋಭಾವನೆ ಯುವಕರಲ್ಲಿ ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ದೀರಿ. ಯುವಕರು ಸಾಕಷ್ಟು ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಚಾರಿತ್ರ್ಯವನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಸರಿಪಡಿಸ್ಬೇಕಂದ್ರೆ ಮುಖ್ಯವಾಗಿ ಆರೋಗ್ಯ, ಆರೋಗ್ಯ ಸರಿಪಡಿಸ್ಬೇಕಂದ್ರೆ ಹೆಲ್ತ್ ಕ್ಲಬ್ ಜಿಮ್ ಅವಶ್ಯಕತೆ ಇದೆ. ಸೊ ಅದರಿಂದ ಇದರ ಸದುಪಯೋಗ ಪ್ರತಿಯೊಬ್ಬ ಯುವಕನು ಪಡೆದುಕೊಳ್ಳಲಿ. ಯಾರು ಸರಿಯಾಗಿ ಇದ್ದಾರೆ, ದಿನನಿತ್ಯದಲ್ಲಿ ತಮ್ಮ ಜಿಮ್ ವರ್ಕೌಟನ್ನು ಅಥವಾ ಎಕ್ಸಸೈಸ್ ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ, ಸಾಕಷ್ಟು ಬೆನಿಫಿಟ್ಗಳಿವೆ. ಒಂದು 10 ಬೆನಿಫಿಟ್ ಆದರೂ ಇದೆ ನೋಡ್ಲಿಕ್ಕೆ. ಎಲ್ಲೋದ್ರೂ ಆ ವ್ಯಕ್ತಿ ಎದ್ದು ಕಾಣುವ ವ್ಯಕ್ತಿ ಥರ ಇರ್ತಾರೆ. ಏಜ್ ಅಂತ ಅವನಿಗೆ 60 ಆದರೂ 40 ಯುವಕರಂತೆ ಕಾಣ್ತಾ ಇರ್ತಾರೆ. ಹಾಗೆ ಡಾಕ್ಟರ್ ಕೊಡಿ ಔಷಧಿ ತಗೊಳ್ಳುವ ಅವಶ್ಯಕತೆ ಇಲ್ಲ. ಜಿಮ್ ಬಗ್ಗೆ ಹೇಳಿದ್ರೆ ನಾವು ಸಣ್ಣದಿಂದ ಜಿಮ್ಮಿಗೆ ಹೋಗ್ತಾ ಇದ್ದೆವು. ನಾವು ಎಕ್ಸಸೈಸ್ ಮಾಡ್ಲಿಕ್ಕೆ ಅಲ್ಲ, ನಮ್ದು ಹರೀಶ್ ಶೆಟ್ಟರು ಹೋಗ್ತಾ ಇದ್ರು, ಅವರು ಭರತ್ ಕಿಶೋರ್ ಟೈಟಲ್ ಎಲ್ಲ ವಿನ್ ಆಗಿದ್ದಾರೆ. ಅವರು ನಾವಲ್ಲಿ ಕೂತ್ಕೊಂಡಿದ್ದೆವು ಈ ಕಂಪ್ನಿಗೆ ಅಂತ, ಜಿಮ್ಮಿಗೆ ಅಂತ ಹೋಗೋದಲ್ಲ. ಈಗೆಲ್ಲ ಫ್ಯಾಷನ್ ಆಗಿದೆ, ಮೊದಲೆಲ್ಲ ಹೇಗಿತ್ತು ಒಳ್ಳೆ ಗುಂಡು ಗುಂಡಾಗಿದ್ರೆ ಹೇಳ್ತಾರೆ, ಆಯ್ ಬೊಂಬೈ ಬೋದು ಮಾರೆ ಪುಡ್ಕೇನ ಪುಡ್ಕೇನ ಅಂತ ಬಜ್ಜಿ ಬಜ್ಜಿ ಅಪ್ಪುಡ್ ಮಾರೆ ಅಂತ. ಈಗ ಬಜ್ಜಿ ಹತ್ರ ಆರೋಗ್ಯ ಹೋದಾಗಿ ಈಗೆಲ್ಲ ಫಿಟ್ ಆಗಿ ಒಳ್ಳೆ ಎಲ್ಲರೂ ಒಂದು ಡ್ರೆಸ್ ಹಾಕಿದ್ರೆಲ್ಲ ಒಂದು ಪರ್ಸನಾಲಿಟಿ ಲೆವೆಲೇ ಬೇರೆ ಆಗ್ತದೆ. ಈಗ ನಮ್ಮ ಸರ್ ನೋಡಿ ವ್ಯಾಲೆಂಟೈನ್ಸ್, ಅವರು ನಮಗೆ ಈಗ ಲೈವ್ ಇಲ್ಲಿ ಉದಾಹರಣೆ ಇದ್ದಾರೆ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ನಿವೃತ್ತ ಅಧಿಕಾರಿ, ಅವರೀಗ ಅಧಿಕಾರಿ ಆಗಿ ಜಾಬ್ಗೆ ಸೇರಿದಾಗಿ ಒಳ್ಳೆ ಸ್ಪಷ್ಟವಾಗಿ ಆ ಜಿಮ್ಮಿಗೆ ಹೋದರೆ ಯಾವ ಥರ ಫಿಸಿಕನ್ನು ಇಟ್ಕೊಳ್ಬಹುದು ಅಂತ ಅನ್ನುವಂಥದ್ದು ವ್ಯಾಲೆಂಟೈನ್ ಹೇಳಿದರು. ನಾನು ಕೂಡ ಒಂದು ಸಲ ಸಿಕ್ಸಿ ಪ್ರಸಾದ ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಬರ್ತದೆ ಸಿಕ್ಸಿ ಬಾಯ್ಗೆ, ಈಗಲೇ ಏರೆಲ್ಲ ಬರ್ಕೊಂಡು ಮುಚ್ಚೋದು ಆದರೂ ಬರ್ತದೆ. ನನಗೆ ಕೂಡ ಸ್ವಲ್ಪ ಪ್ರಾಬ್ಲಮ್ ಬಂತು. ಕೆಲವು ಅಭ್ಯಾಸ ದುರಭ್ಯಾಸಗಳು ಇರ್ತದೆ, ಎಲ್ಲ ಒಳ್ಳೆಯ ಅಭ್ಯಾಸ ಆದರೆ ದುರಭ್ಯಾಸ ಆಗಿರ್ಬೋದು. ಒಂದು ಎಂಜಾಯ್ಮೆಂಟ್ ಇರ್ತದೆ, ನಮಗೆ ಸ್ವಲ್ಪ ಸಿಗರೇಟ್ ಹಿಡಿಯುವ ಅಭ್ಯಾಸ ಇತ್ತು, ಅದರಲ್ಲಿ ಸ್ವಲ್ಪ ಲಂಗ್ಸಿಗೆ ತೊಂದರೆ ಆಗಿ ಡಾಕ್ಟ್ರ್ ಹೇಳಿದರು ನೀವು ಜಿಮ್ಮಿಗೆ ಹೋಗಬೇಕು, ಎಕ್ಸಸೈಸ್ ಮಾಡಬೇಕು, ಬೋನಿಗೆ ಶರೀರಕ್ಕೆ ಸ್ವಲ್ಪ ಎಕ್ಸಸೈಸ್ ಕೊಡಬೇಕು. ಸ್ವಲ್ಪ ಶುರು ಮಾಡಿದ್ದೇವೆ, ಇದು ಮಾತ್ರ ಸ್ವಲ್ಪ ದೂರ ಆಯಿತು.
ಇನ್ನು ಅರುಣ್ ಶೆಟ್ಟರ್ ಒಟ್ಟಿಗೆ ಎಲ್ಲಿಯಾದರೂ ವಾರಕ್ಕೆ ಒಮ್ಮೆ ಆದರೂ ಬರಬೇಕು ಪಿಂಗಾರ ಹೋಟೆಲ್ ಒನ್ ಅವರ್. ಹಾಗೆ ಯಾವುದೇ ಇರ್ಬೋದು, ಯಾವುದೇ ಐಶ್ವರ್ಯ